ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ದೀಪಕ್ ಕೋಡ ಅವರ ಒಂದು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೋಡಿ ಜಿಂಬಾವೆ ತಂಡದಂಗ್ ಯಾಕೆ ಜಿಂಬಾ ವಿರುದ್ಧ ನಡೆದಿರುವಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಯಾವ ಒಂದು ದಾಖಲೆಯನ್ನು ದೀಪಕ್ ಕೂಡ ನಿರ್ಮಿಸಲು ಹೊರಟಿದ್ದಾರೆ ಹಾಗೆಯೇ ಜಿಂಬಾವ್ ವಿರುದ್ಧ ನಡೆದಿರುವಂತಹ ಮೊದಲ ಏಕದಿನ ಪಂದ್ಯಕ್ಕಿಂತ ಮುಂಚೆ ದೀಪಕ್ ಕೂಡ ಅಭ್ಯಾಸ ಪಂದ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿ ಏಷ್ಯಾ ಕಪ್ನಲ್ಲಿ ಫೈನಲ್ ಹಂತಕ್ಕೆ ಇರಲಿರುವಂಥ ಎರಡು ತಂಡಗಳು ಯಾವುದೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ನಾಳೆ ಹರಾರೆಯಲ್ಲಿ ಭಾರತ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ಮೊದಲ ಏಕದಿನ ಪಂದ್ಯ ನಡೆದಿದೆ ಇನ್ನು ಜಿಂಬಾಬ್ ವಿರುದ್ಧ ನಡೆದಿರುವಂಥ ಏಕದಿನ ಸರಣಿಗೆ ಟೀಮ್ ಇಂಡಿಯಾದ ಸ್ಕಾರ್ಡ್ನಲ್ಲಿ ದೀಪಕ್ ಕೂಡ ಕೂಡ ಸ್ಥಾನವನ್ನು ಮಾಡಿಕೊಡಲಾಗಿದೆ ದೀಪಕ್ ಕೂಡ ಸದ್ಯ ಒಂದು ಉತ್ತಮವಾದಂಥ ಫಾರ್ಮುಲ್ ಇದ್ದಾರೆ ಈ ಕಾರಣದಿಂದಾಗಿ ದೀಪ ಕೂಡ ಜಿಂಬಾಬೆ ಎದುರು ನಡೆಯಲಿರುವ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಮಿಂಚಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ದೀಪ ಕೂಡ ಸದ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲೂ ಕೂಡ ಒತ್ತಮವಾದ ಪ್ರದರ್ಶನವನ್ನು ತೋರುತ್ತಿರುವ ಕಾರಣ ದೀಪ ಕೂಡಗೆ ಏಷ್ಯಾ ಕಪ್ನಲ್ಲೂ ಕೂಡ ಟೀಮ್ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನವನ್ನು ಮಾಡಿಕೊಡಲಾಗಿದೆ ಇನ್ನು ದೀಪ ಕೂಡ ಜಿಂಬಾಬ್ ವಿರುದ್ಧ ನಾಳೆ ನಡೆಯಲಿರುವಂಥ ಮೊದಲ ಏಕದಿನ ಪಂದ್ಯಕ್ಕಿಂತ ಮುಂಚೆ ಒಂದು ಅಭ್ಯಾಸ ಪಂದ್ಯವನ್ನು ಕೂಡ ಆಡಿದ್ದಾರೆ ಈ ಅಭ್ಯಾಸ ಪಂದ್ಯದಲ್ಲಿ ದೀಪ ಕೂಡ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗಮನ ಸೆಳೆದಿದ್ದಾರೆ ಈ ಅಭ್ಯಾಸ ಪಂದ್ಯದಲ್ಲಿ ದೀಪ ಕೂಡ ಕೇವಲ ಎಪ್ಪತ್ತೆರಡು ಎಸೆತದಲ್ಲಿ ನೂರ ಮೂವತ್ತೆಂಟು ರನ್ಗಳನ್ನ ಹೊಡೆದಿದ್ದಾರೆ ಇದರಲ್ಲಿ ಹದಿನಾಲ್ಕು ಫೋರ್ ಮತ್ತು ಎಂಟು ಬರ್ಜರಿ ಸಿಕ್ಸರ್ಗಳು ಕೂಡ ಸೇರಿದ್ದವು ಹೀಗೆ ದೀಪಾ ಕೂಡ ವಿಭಾಗ ವಿರುದ್ಧ ನಡೆದಿರುವಂತಹ ಮೊದಲ ಏಕದಿನ ಪಂದ್ಯಕ್ಕಿಂತ ಮುಂಚೆ ಒಂದು ಭರ್ಜರಿಯಾದಂಥ ಸಂಚುರಿ ಸಿಡಿಸಿರುವುದನ್ನು ನೋಡಿ ಟೀಮ್ ಹಣದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ ದೀಪ ಕೂಡ ಇದುವರೆಗೆ ಐದು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನು ಆಡಿದ್ದಾರೆ ಈ ಐದು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯದಿಂದ ದೀಪ ಕೂಡ ಒಂದು ಸಂಚುರಿಯನ್ನು ಕೂಡ ಹೊಡೆದಿಲ್ಲ ಆದರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಈಗಾಗಲೇ ದೀಪ ಕೂಡ ಒಂದು ಭರ್ಜರಿಯಾದಂಥ ಸಂಚುರಿಯನ್ನು ಸಿಡಿಸಿದ್ದಾರೆ ಆದರೆ ಜಿಂಬಾವ್ ಅದ್ರ ನಡೆದಿರುವಂತಹ ಏಕದಿನ ಸರಣಿಯಲ್ಲಿ ಖಂಡಿತವಾಗಿಯೂ ದೀಪ ಕೂಡ ಒಂದು ಭರ್ಜರಿಯಾದಂತಹ ಸೆಂಚುರಿಯನ್ನು ಸಿಡಿಸುವುದರ ಮೂಲಕ ತಮ್ಮ ಏಕದಿನದ ಮೊದಲ ಸೆಂಚುರಿಯನ್ನು ಸಿಡಿಸುತ್ತಾರೆಂಬ ನಿರೀಕ್ಷೆಯಲ್ಲಿ ಟಿಮಂಡದ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಎದುರು ನಡೆದಿರುವಂತಹ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಏಷ್ಯಾ ಕಪ್ಗೆ ಭರ್ಜರಿ ರೀತಿಯಲ್ಲಿ ತಯಾರಾಗುವ ಗುರಿಯನ್ನ ದೀಪಕ್ ಕೂಡ ಹಾಕಿಕೊಂಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಏಷ್ಯಾ ಕಪ್ನಲ್ಲಿ ದೀಪ ಕೂಡ ಟೀಂ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ದೀಪ ಕೂಡ ಪ್ರಮುಖ ವಹಿಸುತ್ತಾರೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಏಷ್ಯಾ ಕಪ್ನಲ್ಲಿ ಶ್ರೇಯಸ್ಸೆಯರ್ ಬದಲಾಗಿ ದೀಪ ಕೂಡ ಟೀಮ್ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನ ಮಾಡಿಕೊಟ್ಟಿದ್ದರ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು